ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಸಿಎಂ ಕುಮಾರಸ್ವಾಮಿ ಮಹತ್ವದ ಸಭೆ ನಡೆಸ್ತಾ ಇದ್ದಾರೆ. ಸರ್ಕಾರ ಬದಲಾಗಿದೆ, ಪೊಲೀಸ್ ಇಲಾಖೆಯಲ್ಲಿ ಯಾರು ಕೂಡ ಇಂಟರ್ಫಿಯರ್ ಅಥವಾ ಹಸ್ತಕ್ಷೇಪ ಮಾಡಲ್ಲ. ಗೂಂಡಾಗಳನ್ನ ಮಟ್ಟ ಹಾಕಿ ಸಿಟಿಯಲ್ಲಿ ಪೊಲೀಸರು ಸದಾ ಅಲರ್ಟ್ ಆಗಿರಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಸೂಚನೆ ಕೊಡ್ತಾ ಇದ್ದಾರೆ. ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಅವಕಾಶ ಯಾವುದೇ ಕಾರಣಕ್ಕೂ ಕೊಡಬೇಡಿ ನೀವು ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳಿಗೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಖಡಕ್ ಸೂಚನೆ ಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ಪೊಲೀಸ್ ಅಧಿಕಾರಿಗಳ ಸಭೆಯನ್ನು ಕೂಡ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಸರ್ಕಾರ ಬದಲಾಗಿದೆ, ಇನ್ಮೇಲಾದರೂ ಅಲರ್ಟ್ ಆಗಿ ನೀವು ಸರಿಯಾಗಿ ಕೆಲಸ ಮಾಡಿ. ಕಾನೂನು ಬಾಹಿರವಾಗಿ ಯಾರೇ ಕೂಡ ಚಟುವಟಿಕೆಯನ್ನು ಮಾಡ್ತಾ ಇದ್ರೆ ಅಂತಹ ಚಟುವಟಿಕೆಗಳಿಗೆ ಅವಕಾಶವನ್ನು ಕೊಡಬೇಡಿ ಅಂಥೇಳಿ ಖಡಕ್ ಸೂಚನೆಯನ್ನು ಮುಖ್ಯಮಂತ್ರಿಗಳು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ರವಾನಿಸ್ತಾ ಇದ್ದಾರೆ. ಅಂದರೆ ಈಗ ಅಲರ್ಟ್ ಆಗಿ ನೀವು ಕೆಲಸ ಮಾಡಬೇಕಾಗತ್ತೆ. ನಿಮ್ಮಲ್ಲಿ ಯಾರೂ ಕೂಡ ಒತ್ತಡ ಹೇರೋದಿಲ್ಲ, ವಿಶೇಷವಾಗಿ ಯಾರೋ ಬರೋದು, ಮೂಗ್ ತೋರಿಸೋದು, ಹಸ್ತಕ್ಷೇಪ ಮಾಡೋದು ಇಂಥ ಯಾವುದು ಕೂಡ ಇರಲ್ಲ. ಸರಿಯಾಗಿ ಕೆಲಸ ಮಾಡಿ, ಸಿಟಿಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ಕಾಪಾಡಿ ಅಂತ ಹೇಳಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಪೊಲೀಸ್ ಇಲಾಖೆಗೆ ಹೇಳಿದ್ದಾರೆ. ಈಗಷ್ಟೇ ನಾವು ನೋಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ರು. ಸರ್ಕಾರ ಬದಲಾಗಿದೆ, ಅಲರ್ಟ್ ಆಗಿ ಕೆಲಸ ಮಾಡಿ, ಇನ್ನೂ ಕೂಡ ಚೆನ್ನಾಗಿ ನೀವು ಸಿಟಿಯಲ್ಲಿ ಕಾನೂನು ಸುವ್ಯವಸ್ಥೆ ಇನ್ನೂ ಕೂಡ ಚುರುಕಾಗಬೇಕು, ಎಲ್ಲವನ್ನು ಕೂಡ ಬಲಪಡಿಸಿ. ನೀವು ಯಾರೇ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗಿದ್ರೆ ಅಂಥವ್ರಿಗೆ ಮುಲಾಜು ಕೊಡಬೇಡಿ ನೀವು, ಅಂಥ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಅವಕಾಶವನ್ನು ಮಾಡಿಕೊಡಬಾರದು ನೀವು ಅಂಥೇಳಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಸರ್ಕಾರ ಬದಲಾದ ಮೇಲೆ ಒಂದು ಭರವಸೆ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಏನಂತ ಹೇಳಿದ್ರೆ ಅದು ಹಿಂದಿನ ಸರ್ಕಾರಕ್ಕೆ ಹೋಲಿಸಿಕೊಂಡೋ ಅಥವಾ ಸಹಜವಾಗಿಯೋ ಗೊತ್ತಿಲ್ಲ, ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಯಾರೂ ಕೂಡ ಮಧ್ಯಪ್ರವೇಶ ಮಾಡಲ್ಲ, ಹಸ್ತಕ್ಷೇಪ ಮಾಡಲ್ಲ. ಆ ಕಾರಣಕ್ಕೆ ನೀವು ಖಡಕ್ಕಾಗಿ ಕೆಲಸ ಮಾಡಲೇಬೇಕು. ನೀವು ಇಲ್ಲಿ ದುಷ್ಟಶಕ್ತಿಗಳಾಗಲಿ ಅಥವಾ ಕಾನೂನುಬಾಹಿರ ಚಟುವಟಿಕೆ ಮಾಡುವವ್ರನ್ನಾಗಲಿ ನಿಗ್ರಹಿಸಬೇಕು ನೀವು, ಅದೇ ನಿಮ್ಮ ಮೊದಲ ಆದ್ಯತೆ ಆಗಿರಲಿ ಅಂಥೇಳಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇಲ್ಲಿ ಸಲಹೆ ಮತ್ತು ಸೂಚನೆಯನ್ನು ಪೊಲೀಸ್ ಅಧಿಕಾರಿಗಳಿಗೆ ಸಾಕಷ್ಟು ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಕಾನೂನು ಬಾಹಿರವಾಗಿ ಯಾವ ಕೆಲಸ ಕೂಡ ಆಗಬಾರದು, ಜನತೆಗೆ ಸೇಫ್ಟಿಯನ್ನು ನೀವು ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇಲ್ಲಿ ಹೇಳಿದ್ದಾರೆ.